ಸಿಜಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಿಮ್ಮ ಕೋರ್ ಗೇಮರ್ ಇವತ್ತಿನ ಅಪ್ಡೇಟ್ಸ್ನ ನೋಡೋಕ್ಕಿಂತ ಮುಂಚೆ ಗೈಸ್, ನಿಮಗೆಲ್ಲರಿಗೂ ಗೊತ್ತು ಅಂದರೆ ನಾನು ಕನ್ನಡ ಯೂಟ್ಯೂಬರ್ಸ್ ಅಂದರೆ ಡೈಲಿ ರೆಗ್ಯುಲರಾಗಿ ವೀಡಿಯೋ ಹಾಕೋ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯೇ ಆಲ್ಮೋಸ್ಟ್ ಸುಮಾರು ಚಾನಲ್ ಇದವರೆಗೂ ಪ್ರಮೋಟ್ ಮಾಡಿದ್ದೀನಿ. ಅದೇ ರೀತಿ ಇವತ್ತೊಂದು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಇವರೇ ತ್ಯಾಗಿ 88FFM ಅಂತ. ಈ ಚಾನಲಲ್ಲಿ ಮೈನಾಗಿ ಸ್ಪೆಷಲ್ ಏನಪ್ಪ ಅಂದರೆ ಗೈಸ್, ಅಪ್ಡೇಟ್ಸ್ ಇಲ್ಲ, ಗೇಮ್ ಪ್ಲೇ ಇಲ್ಲ, ಓನ್ಲಿ ಎಡಿಟಿಂಗು. ಅಂದರೆ ಫ್ರೀ ಫೈರಿಗೆ ಸಂಬಂಧಪಟ್ಟಂಗೆ ಸ್ಟೋರಿ ಎಡಿಟ್ ಆಗಿರ್ಬೋದು, ಈ ರೀತಿ ಎಡಿಟ್ಸ್ ಮಾತ್ರ ಆಗ್ತಾ ಇರ್ತಾರೆ. ಆದರೆ ನೀವು ನಾನು ಹೇಳೋಕ್ಕಿಂತ ಆ ಚಾನಲ್ ವಿಸಿಟ್ ಮಾಡಿ ನೋಡಿ, ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟಲ್ಲಿ ಹ್ಯಾಶ್ಟ್ಯಾಗ್ ಸಿಜಿ ಫ್ಯಾಮಿಲಿ ಹೆಂಗೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡಿ. ಹಾಗೆ ಗೈಸ್, ಫಸ್ಟ್ ವಿಸಿಟ್ ಮಾಡಿ ಹೋಗ್ಬಿಟ್ಟು ವೀಡಿಯೋಸ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತ ಹೇಳ್ತಾ ಇವಾಗ ಅಪ್ಡೇಟ್ಸ್ ಕಡೆ ಬರೋಣ. ಗೈಸ್, ನಮ್ಗೆ ಅಡ್ವಾನ್ಸ್ ಸರ್ವರಲ್ಲಿ ಇನ್ಮೇಲೆ ನಮಗೆ OB42 ಅಪ್ಡೇಟ್ ಆದಮೇಲೆ ಹೊಸ ಒಂದು ಚೇಂಜಸ್ಸು. ಏನಪ್ಪ ಚೇಂಜಸ್ ಅಂದರೆ, ನಾವು ರನ್ನಿಂಗಲ್ಲೇ ಮೆಡಿಕೇಟ್ ಹಾಕ್ಬೋದಂತೆ. ಇದು ನಿಮಗೆ ಗೊತ್ತಾಗಿರ್ಬೋದು ಯಾವ ಗೇಮಿಂದ ಕಾಪಿ ಹೊಡೆದಿರಂಗಂತ. ಓಕೆನಾ, ಆ ಗೇಮ್ ಯಾವುದೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದೊಂಥರ ಚೆನ್ನಾಗಿದೆ, ರನ್ನಿಂಗಲ್ಲೇ ಮೆಡಿಕೇಟ್ ಹಾಕ್ಕೊಂಡು ಕವರ್ ತೊಗೋಬೋದು, ಚೆನ್ನಾಗಿದೆ ಗೈಸ್. ಓಕೆ, ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಗೈಸ್, ನಮಗೆ ಅಡ್ವಾನ್ಸ್ ಸರ್ವರಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದರೆ, ಆಲ್ರೆಡಿ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದರೆ ಅದು ನಿಮಗೆ ಗೊತ್ತು. ಆದರೆ ಇದಲ್ದೇ ಈ ಕ್ಯಾರೆಕ್ಟರ್ ಯಾವ್ದಂಗದೇ ಗೊತ್ತಿಲ್ಲ, ಒಟ್ಟಾರೆ ಟೆಸ್ಟ್ ಬಾಯ್ ಹಂಗಂತ ಇಟ್ಬಿಟ್ಟು ಇದ್ರ ಪವರ್ ನೋಡಿ ಈಗ ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಡ್ರೋನ್ ಬಿಟ್ಟಿದ ತಕ್ಷಣವೇ ಅಂದರೆ ಅವನಿಗೆ ಒಂದು 40 HP ಮೈನಸ್ ಮಾಡಿ ಕೊಟ್ಬಿಡುತ್ತೆ. ಅದಲ್ದೇ ಇನ್ನೊಂದೇನಪ್ಪ ಮಾಡುತ್ತೆ ಅಂದರೆ ನೋಡಿ, ಇವಾಗ ಡ್ರೋನ್ ಬಿಟ್ಟಿದ ತಕ್ಷಣ ಅಂದರೆ ನಮಗೆ ಮೂವ್ಮೆಂಟೇ ಮಾಡೋಕ್ಕಾಗಲ್ಲ. ಅಂದರೆ ಮೂವ್ಮೆಂಟ್ ಮಾಡಿದ್ರು ಅಲ್ಲೇ ಸ್ಟ್ರಕ್ ಆದಂಗೆ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ. ಇದು ಒಂಥರ ಹಿಂಸೆ ಹಿಡಿಯುತ್ತಂಗಂತಲೇ ಹೇಳ್ತೀನಿ ಗೇಮಲ್ಲಿ. ಅಂದರೆ ಗ್ಲೋವಲ್ ಇದ್ದರೆ ಪರವಾಗಿಲ್ಲ, ಅಂದರೆ ಗ್ಲೋವಲ್ ಇಲ್ದೇ ಈ ರೀತಿ ಕ್ಯಾರೆಕ್ಟರ್ನ ಬಿಟ್ಬಿಟ್ರೆ ಮಾತ್ರ ಒಂಥರ ಹಿಂಸೆ ಹಿಡ್ದಂಗೆ ಆಗೋಗ್ಬಿಡುತ್ತೆ. ಅವ್ನಿಗೆ ಎಡಿಮೆ ಅಂದರೆ ಈಸಿಯಾಗಿ ನಾನು ಕೀಳು ತೊಗೊಬಿಡ್ತೀನಂಗಂತಲೇ ಹೇಳ್ತೀನಿ. ಅಂದರೆ ಇದ್ರ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ನಮಗೆ ಗಿಲ್ಡ್ ವಾರ್ ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಹಂಗಂತ ಹೇಳಿದ್ದೆ. ಈಗ ಅದ್ರ ಬಗ್ಗೆನೇ ನೋಡೋಣ. ಗಿಲ್ಡ್ ವಾರಲ್ಲಿ ಗೈಸ್, ಇನ್ಮೇಲೆ ನಮಗೆ ಡಾಕ್ ಟ್ಯಾಗ್ ಕಂಪ್ಲೀಟ್ ಮಾಡಿದ್ರೆ ಕಸ್ಟಮ್ ಕಾರ್ಡ್ ಅಂತಿತ್ತಲ್ವ, ಆ ಡಾಕ್ ಟ್ಯಾಗ್ ಇನ್ಮೇಲೆ ಇರೋಕ್ಕಿಲ್ಲ, ಫುಲ್ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಗಿಲ್ಡ್ ವಾರ್ ಅಂದಮೇಲೆ ನಮ್ಮ ಗಿಲ್ಡ್ ವಾರ್ ಹಂಗಂತ ಹೇಳ್ಬಿಟ್ಟು ಹೊಸ ಮೋಡ್ ತಗೋಬರ್ತಿದ್ದಾರೆ. ಆ ಮೋಡಲ್ಲಿ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡೋಗ್ಬಿಟ್ಟು ನಾವು ಬೇರೆ ಗಿಲ್ಡ್ ಜೊತೆ ಗೇಮ್ ಪ್ಲೇ ಮಾಡ್ಕೋಬೋದು. ಮತ್ತು ಗಿಲ್ಡಲ್ಲಿ ಸುಮಾರು ಚೇಂಜಸ್ ತಗೊಂಬಂದಿದ್ದಾರೆ. ಈ ರೀತಿ ಎಂಬ್ಲಮ್ಮಲ್ಲ ನೋಡಿ, ಈ ರೀತಿ ಚೇಂಜ್ ಮಾಡ್ಕೋಬೋದು. ನಿಮಗೆ ಆಲ್ರೆಡಿ ಲಯನ್ ಸಿಂಬಲ್ ಕಾಣಿಸ್ತಿದೆ ಈ ರೀತಿನೇ. ಹಾಗೆ ಗಿಲ್ಡ್ ಸ್ಟೋರ್ ಹಂಗಂತ ಹೇಳ್ಬಿಟ್ಟು ತಗೋಬರ್ತಾರೆ. ಗಿಲ್ಡ್ ಸ್ಟೋರಲ್ಲಿ ಏನಪ್ಪ ಅಂದರೆ, ನಾವು ಗಿಲ್ಡ್ ಟೋಕನ್ ಉಂಟು ನೋಡಿ, ಅದು ಕಲೆಕ್ಟ್ ಮಾಡಿ ಗಿಲ್ಡ್ ಸ್ಟೋರಲ್ಲಿ ಅಲ್ಲಿರೋ ರಿವಾರ್ಡ್ಸ್ನ ನಾವು ಕ್ಲೈಮ್ ಮಾಡ್ಕೋಬೋದು. ಆದರೆ ನಿಮಗೆ ಗಿಲ್ಡ್ ಟೋಕನ್ ಬೇಕು ಅಂದರೆ ನೀವು ಗೇಮ್ ಪ್ಲೇ ಮಾಡಿ 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 ಅಂದರೆ ನೀವು ಗಿಲ್ಡ್ ಪಾಯಿಂಟ್ಸ್ನ ನೀವು ಎರ್ನ್ ಮಾಡಬೇಕು. ಆವಾಗ ಗಿಲ್ಡ್ ಪಾಯಿಂಟ್ಸ್ ನೀವು ಜಾಸ್ತಿ ಮಾಡ್ತಿದ್ದಂಗೆ ನಿಮ್ಗೆ ಗಿಲ್ಡ್ ಟೋಕನ್ಸ್ ಕೊಡ್ತಾರೆ, ಅದನ್ನ ಯೂಸ್ ಮಾಡಿ ನೀವು ಗಿಲ್ಡ್ ಸ್ಟೋರಲ್ಲಿ ರಿವಾರ್ಡ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಗೈಸ್, ನಮಗೆ ವಿಂಟರ್ ಲ್ಯಾಂಡ್ ಆ ಈವೆಂಟಲ್ಲಿ ಬರೋ ಬಂಡಲ್ಸ್ ನೋಡ್ಕೋಬರೋಣ. ಆಲ್ರೆಡಿ ನಿಮ್ಗೆ ಸುಮಾರು ಹೇಳಿದ್ದೀನಿ, ಆದರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇದೊಂದು ಬಂಡಲ್ ಬರ್ತಾ ಇದೆ, ಹಾಗೆ ಇದ್ರ ಜೊತೆಗೆ ಇನ್ನೊಂದು ಬಂಡಲ್ ಬರ್ತಾ ಇದೆ. ಅಂದರೆ ನಮಗೆ ಈ ಸರಿ ಐಸ್ ವರ್ಸಸ್ ಫೈರ್ ಹಂಗಂತ ಹೇಳ್ಬಿಟ್ಟು ತಗೋಬರ್ತಿದ್ದಾರೆ ವಿಂಟರ್ ಲ್ಯಾಂಡ್ ಈವೆಂಟ್ಸ್ನ. ನೋಡಿ ಹೇಗಿದೆ ಹಂಗಂತ, ಅದಕ್ಕೆ ತಕ್ಕಂತೆ ಬಂಡಲ್ಸ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇದೊಂದು ಅನಿಮೇಷನ್ ನೋಡ್ಕೊಳ್ಳಿ, ಅಂದರೆ ಇದು ಲುಕ್ ಚೇಂಜಿಂಗ್ ಅನಿಮೇಷನು. ಇದು ನನಗೆ ಇಷ್ಟ ಆಯಿತು ನೋಡಿ ಹೇಗಿದೆ ಹಂಗಂತ. ಅಂದರೆ ಲುಕ್ ಚೇಂಜ್ ಮಾಡುತ್ತೆ ನೋಡಿ, ಆಲ್ರೆಡಿ ಸುಮಾರು ಇದೆ ಗೇಮಲ್ಲಿ. ಅದೇ ರೀತಿ ಇದೊಂದು ಅನಿಮೇಷನು. ಹಾಗೆ ನಮಗೆ ವಿಂಟರ್ ಲ್ಯಾಂಡಲ್ಲಿ ಬರೋ ಐಟಮ್ಗಳನ್ನ ತೋರಿಸ್ತೀನಿ ನೋಡಿ. ಅಂದರೆ ಇದೊಂದು ಮೂರು ಬಂಡಲು ಇದು ಬರುತ್ತೆ, ಮತ್ತು ಅನಿಮೇಷನ್ ಇವಾಗ ಅಷ್ಟೇ ತೋರಿಸ್ತೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸ್ಕೈವಿಂಗ್ ಸ್ಕಿನ್ ಬರ್ತಾ ಇದೆ, ಮತ್ತು ಇನ್ನೊಂದು ಹೈಪರ್ ಬುಕ್, ಮತ್ತು ಗನ್ ಸ್ಕಿನ್ನು, ಕಟಾನ ಸ್ಕಿನ್ನು, ಮತ್ತು ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ಸು, ಬ್ಯಾಕ್ಪ್ಯಾಕ್ ಇದೆಲ್ಲ ತಗೋಬರ್ತಾರೆ. ಹಾಗೆ ನಮಗೆ OB42 ಅಪ್ಡೇಟ್ ಆದಮೇಲೆ ಈವೆಂಟ್ಸ್ಗಳು ಬರ್ತಿದೆ ನೋಡಿ, ಲೈನ್ ಅಪ್ ತೋರಿಸ್ತೀನಿ. ಫಸ್ಟ್ ತಲಾ ಇವೆಂಟು, ಮತ್ತು ದಿವಾಲಿ ಇವೆಂಟು, ಮತ್ತು ಪ್ಯಾಚ್ ಇವೆಂಟು, ಮತ್ತು ಟಾಪ್ ಕ್ರಿಮಿನಲ್ ಇವೆಂಟ್ ಒಂದು ಬರ್ತಾ ಇದೆ, ಮತ್ತು ವಿಂಟರ್ ಲ್ಯಾಂಡ್ ಇವೆಂಟು. ಇದಿಷ್ಟು ಇವೆಂಟು ನಮಗೆ OB42 ಅಪ್ಡೇಟ್ ಆದಮೇಲೆ ಬರೋಂಥ ಇವೆಂಟ್ಸ್ ಇದು, ಇದನ್ನ ತಿಳಿದಿಟ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಗೈಸ್, ನಮಗೆ ಈ ಸರಿ ದಿವಾಲಿ ಇವೆಂಟ್ ಮಾತ್ರ ಒಂಥರ ಬೆಂಕಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ. ಬೈಕ್ ಸ್ಕಿನ್ ಆಗಿರ್ಬೋದು, ಜೀಪ್ ಸ್ಕಿನ್ ಆಗಿರ್ಬೋದು, ಮತ್ತು ಇನ್ನೂ ಎಕ್ಸ್ಟ್ರಾ ಸ್ಕಿನ್ಗಳೆಲ್ಲ ಸುಮಾರು ಉಂಟು, ಚೆನ್ನಾಗಿದೆ ಹಂಗಂದ್ರೆ ಹೇಳ್ತೀನಿ. ಮತ್ತು ಬಂಡಲ್ಸ್ಗಳು ನೋಡಿ, ಒಂದು 5 ಬಂಡಲನ್ನು ತಗೋಬರ್ತಾ ಇದ್ದಾರೆ ಈ ಸರಿ ದಿವಾಲಿಗೆ. ಆಲ್ರೆಡಿ ಒಂದು 2-3 ಬಂಡಲನ್ನು ತೋರಿಸಿದೆ ನಿಮಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ವುಡ್ ಪ್ಯಾಕರ್ ಗನ್ ಸ್ಕಿನ್, ಇದು ಸಮೇತ ನನಗೆ ದಿವಾಲಿ ಟೈಮಲ್ಲೇ ಬರ್ತಾ ಇದೆ. ಅಂದರೆ ಯೋವೊ ವುಡ್ ಪ್ಯಾಕರ್, ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಇನ್ನೊಂದೇನಂದರೆ ಗೈಸ್, ನಮಗೆ ಡಬಲ್ ಬ್ಯಾರಲ್ ಗನ್ ಸ್ಕಿನ್ ಬೇರೆ ಬರ್ತದೆ ಹಂಗಂತ ಹೇಳಿದರೆ, ಅಂದರೆ 1 ಪಂಚ್ಮೆನು ಬೇರೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ರಿಟರ್ನ್ ಬೇಕಾಗೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಯೋವೊ M1887 ಯೋವೊ ಶಾರ್ಟ್ ಗನ್ನು, ಇದು ಸಮೇತ ನಮಗೆ ದಿವಾಲಿ ಟೈಮಲ್ಲೇ ಬರ್ತಾ ಇದೆ. ಇದನ್ನು ತಿಳಿದಿಟ್ಕೊಳ್ಳಿ. ಫಸ್ಟ್ ನಮಗೆ ಈ ಎರಡರಲ್ಲಿ ಯಾವ್ದು ಬರುತ್ತೆ ಅನ್ನೋದೇ ಸ್ವಲ್ಪ ಡೌಟ್ ಆಗಿಬಿಟ್ಟಿರೋ. ಅಂದರೆ ಎರಡೂ ಕನ್ಫರ್ಮ್ ಆಗೊಂಡು ಬರುತ್ತೆ ಹಂಗಂತ ಬೇರೆ ಹೇಳಿದರೆ, ನೋಡೋಣ ಯಾವ್ದು ಬರುತ್ತೆ ಹಂಗಂತ. ಹಾಗೆ ಗೈಸ್, ನಮಗೆ ಅಪ್ಕಮಿಂಗಲ್ಲಿ ಒಂದು ಹೊಸ ಟಾಪ್ ಕ್ರಿಮಿನಲ್ ಬೇರೆ ನಮಗೆ ತಗೋಬರ್ತಿದ್ರೆ ಹಂಗಂತ ಹೇಳಿದ್ದೆ. ಆ ಟಾಪ್ ಕ್ರಿಮಿನಲ್ ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ. ಅಂದರೆ ಅವತ್ತಾರ ಆಗಿರ್ಬೋದು, ಆ ಟಾಪ್ ಕ್ರಿಮಿನಲ್ ಯಾವ ಥರ ಇರುತ್ತೆ, ಯಾವ ಕಲರಲ್ಲಿ ಇರುತ್ತೆ ಹಂಗಂತ ಹೇಳ್ಬಿಟ್ಟು ತಿಳಿಸಿದರೆ, ಇದು ನೋಡಿದ ಮಟ್ಟಿಗೆ ಯಾವ್ದೊಂದು ಬ್ಯಾನರ್ ಇರಬೇಕು ಟಾಪ್ ಕ್ರಿಮಿನಲ್ ಈ ರೀತಿ ಇರೋಕ್ಕೆ ಅಂತ ಅಂದ್ಕೊಂಡೆ. ನೋಡೋ ಟಾಪ್ ಕ್ರಿಮಿನಲ್ ಇದೇ ರೀತಿ ಇರೋದಂತೆ, ಇದು ಇವಾಗ ಕನ್ಫರ್ಮ್ ಆಯಿತು. ಹಾಗೆ ಇನ್ನೂ ಸುಮಾರು ಅಂದರೆ ಸುಮಾರು ಅಪ್ಡೇಟ್ಸ್ ಉಂಟು. ಅಪ್ಡೇಟ್ಸ್
ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಗೈಸ್, ನಮಗೆ ಓ ಬಿ 42 ಅಪ್ಡೇಟ್ ಆದಮೇಲೆ ಕ್ಯಾರೆಕ್ಟರ್ಗೆ ಸ್ಕಿನ್ ತಗೋಬರ್ತಾರೆ ಹಂಗಂತ ಹೇಳಿದ್ದೆ. ಆಲ್ರೆಡಿ ಹೂಕಂಗ್ ಕ್ಯಾರೆಕ್ಟರ್ಗೆ ಯಾವ ರೀತಿ ಸ್ಕಿನ್ ಚೇಂಜ್ ಮಾಡಿರಂಗಂತ ಹೇಳ್ಬಿಟ್ಟು ತೋರಿಸಿದ್ದೆ, ಅದೇ ರೀತಿನೇ ಗೈಸ್. ಅಂದರೆ ಹೂಕಂಗ್ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ. ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಹೋಮ್ವರ್ಕ್ ಕ್ಯಾರೆಕ್ಟರ್. ಅಂದರೆ ಈ ಕ್ಯಾರೆಕ್ಟರ್ಗೂ ಸ್ಕಿನ್ ಇದೆ ಅಲ್ವಾ, ಆ ಕ್ಯಾರೆಕ್ಟರ್ಗೆ ಯಾವ ರೀತಿ ಅನಿಮೇಷನ್ ಮಾಡಿದಾರೆ ಹಂಗಂದರೆ ನೋಡಿ, ಈ ರೀತಿನೇ. ಅಂದರೆ ಇದು ನಾರ್ಮಲ್ ಅನಿಮೇಷನ್ಗಿಂತ ಹೊಸದಾಗಿ ಅಂದರೆ ಸ್ಪೆಷಲ್ ಹಂಗಂತ ತೋರಿಸ್ತಿದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಅನಿಮೇಷನ್ ಇಟ್ಕೋಬೋದು. ಅಂದರೆ ಅನಿಮೇಷನ್ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಸ್ಕಿನ್ನು. ಓಕೆನಾ, ಅಂದರೆ ಕ್ಯಾರೆಕ್ಟರ್ ಪವರ್ದು ಸ್ಕಿನ್ನು. ಮತ್ತು ಇನ್ನೊಂದು ಏನಪ್ಪ, ರನ್ನಿಂಗ್ ಮಾಡ್ತಾನಲ್ಲ ಅವ್ನ ಕ್ಯಾರೆಕ್ಟರ್ ಹೆಸರೇ ಮಾಡ್ತೋಯ್ತು ನನಗೆ, ಅವನು ಸಮೇತ ಒಂದು ಸ್ಕಿನ್ ತಗೋಬರ್ತಾಯಿದ್ರೆ ಈ ರೀತಿ ರನ್ ಮಾಡ್ಬೇಕಾದ್ರೆ ಈ ರೀತಿ ಫಾಸ್ಟಾಗಿ ರನ್ ಮಾಡೋ ಥರ ಒಂದು ಇದು ತಗೋಬರ್ತಾಯಿದ್ರೆ ಸ್ಕಿನ್ ಎಫೆಕ್ಟ್ನ. ಇದು ನಾರ್ಮಲಾಗಿರೋದು, ಆದರೆ ಸ್ಪೆಷಲಾಗಿ ಕೊಟ್ಕೊಂಡ್ರೆ ಒಂಥರ ಐಸ್ ಥರ. ಓಕೆನಾ, ಅಂದರೆ ನಿಮ್ಗೆ ಕಾಣಿಸ್ತಿರ್ಬೋದು. ಅಂದರೆ ವಿಂಟರ್ ಸೀಸನಿಗೆ ಸಂಬಂಧಪಟ್ಟಂಗೆ ತಗೋಬಂದವರಷ್ಟೇ. ಓಕೆನಾ, ಅಂದರೆ ಐಸ್ ಪವರ್ ಬರುತ್ತೆ ನೋಡಿ ಆ ರೀತಿ. ಇದು ಹೇಗಿದೆ ಹಂಗಂತ ಹೇಳ್ಬಿಟ್ಟು ನಿಮ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆ ಗೈಸ್, ಇಷ್ಟು ಇವತ್ತಿನ ಅಪ್ಡೇಟ್ಸು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗಂತ ಹೇಳ್ತಾ, ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿಕೊಂಡು ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಏನಾದರೂ ಇದ್ದರೆ ನಂಗೆ ಅಲ್ಲಿ ಕೇಳ್ಬೋದು. ಆವಾಗ ನಾನು ನಿಮಗೆ ಅಲ್ಲಿ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ಸುಮಾರು ಜನ ಮೆಸೇಜ್ ಮಾಡ್ತೀರಾ, ಕೆಲವೊಂದು ಸರಿ ರಿಪ್ಲೈ ಮಾಡ್ತೀನಿ, ಕೆಲವೊಂದು ಸರಿ ರಿಪ್ಲೈ ಮಾಡೋಕ್ಕಾಗಲ್ಲ. ಓಕೆನಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಂಗಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.